ಇಂದಿನ ಸುದ್ದಿ, ಬಿಜೆಪಿಯ ಎಂಎಲ್ಸಿ ಹುಣಸೂರಿನಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಸೋತಂತಹ ವಿಶ್ವನಾಥ್ ಅವರು ಸಾಕಷ್ಟು ಅಚ್ಚರಿಯ ನಡೆಗಳನ್ನ ಕೊಡ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ನಾಯಕರನ್ನ ಬಹಿರಂಗವಾಗಿ ಭೇಟಿ ಮಾಡಿ ಬಂದರು. ಅವ್ರು ಹೇಳಿದ್ರು, ನಾನು ಓಪನ್ ಆಗಿ ಭೇಟಿ ಮಾಡಿದೆ, ಅದರಲ್ಲಿ ಏನಿದೆ? ಭೇಟಿ ಮಾಡಿ ಬಂದರು, ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ಮಧ್ಯೆ ವಿಜೇಂದ್ರ ಮತ್ತು ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು, ನನಗೆ ಹಣ ಕೊಡೋಕೆ ಬಂದಿದ್ರು ಅಂತ. ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಅವರಿಗೆ ಒಂದಷ್ಟು ಪದಗಳನ್ನು ಬಳಸಿ ಅವರನ್ನು ಟೀಕಿಸಿದ್ರು, ಎಲ್ಲ ಮರ್ತೋಯ್ತಾ ಏನು ಮಾಡಿದೆ ಅಂತ. ಆದರೆ ಇದೀಗ ವಿಶ್ವನಾಥ್ ಟಕ್ಕರನ್ನು ಕೊಟ್ಟಿದ್ದಾರೆ, ತಾನು ಹಣ ಪಡೆದಿದ್ದೆ ಅನ್ನೋ ಆರೋಪಕ್ಕೆ ಟಕ್ಕರನ್ನು ಕೊಟ್ಟಿದ್ದಾರೆ. ಉಪಚುನಾವಣೆ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಸೈನಿಕನ ಕೈಯಲ್ಲಿ ದುಡ್ಡು ಕೊಟ್ಟು ಕಳಿಸಿದ್ರು, ಆದರೆ ಆ ಸೈನಿಕ ಹುಣಸೂರಿಗೆ ಬರಲಿಲ್ಲ. ಒಂದು ಕಡೆ ಬೈ ಎಲೆಕ್ಷನಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಹುಣಸೂರಲ್ಲಿ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೇಳ ಬಂದಿತ್ತು. ಆದರೆ ಆ ಸಂದರ್ಭದಲ್ಲಿ ಒಂದಷ್ಟು ಕೆಲಸಗಳನ್ನ ಕೂಡ ಶುರು ಹಚ್ಕೊಂಡಿದ್ರು ಹುಣಸೂರು ಕ್ಷೇತ್ರದಲ್ಲಿ ಅಂತ. ಆದರೆ ಕೊನೆ ಗಳಿಗೆಯಲ್ಲಿ ವಿಶ್ವನಾಥ್ ಅವರು, ಇಲ್ಲ ನಾನೇ ನಿಂತ್ಕೋತೀನಿ, ನಾನೇ ಜೆ ಡಿ ಎಸ್ ಇಂದ ಗೆದ್ದಿದ್ದೆ, ಈಗ ಬಿ ಜೆ ಪಿಯಿಂದ ಗೆಲ್ತೀನಿ ಅಂತ ಕೂಡ ಸ್ಪರ್ಧಿಸಿದ್ರು, ಸೋತರು. ಆದರೆ ಬಿ ಎಸ್ ಯಡಿಯೂರಪ್ಪ ಅವರು ಏನೀಗ ಶ್ರೀನಿವಾಸ್ ಪ್ರಸಾದ್ ಮತ್ತು ವಿಜೇಂದ್ರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ, ವಿಶ್ವನಾಥ್ ಅವರು ನನಗೆ ಹಣ ಕೊಡಕ್ಕೆ ಬಂದಿದ್ರು ಅಂತ. ಆ ಹಣ ನನ್ನ ಕೈ ಸೇರಿಲ್ಲ, ಸೈನಿಕನ ಕೈ ಸೇರಿದೆ, ಅರ್ಥಾತ್ ಯೋಗೇಶ್ವರ ಅವರ ಕೈ ಸೇರಿದೆ, ಆದರೆ ಆ ಹಣ ಹುಣಸೂರಿಗೆ ಬರಲಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅಂದರೆ ಟೀಕೆ ಮಾಡಿದ್ದಾರೆ ಖಂಡಿತವಾಗ್ಲೂ, ಏನೊಂದು ಆರೋಪಕ್ಕೆ.